ದರ್ಶನ್ ಕೈಯಲ್ಲಿದೆಯಂತೆ ನಾಲ್ಕು ವಿಶೇಷ ಕಥೆಗಳು ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಕ್ಕಾ ಕಮರ್ಷಿಯಲ್ ಹೀರೋ ಟಿ ಬಾಸ್ ಚಿತ್ರಗಳಲ್ಲಿ ಫೈಟ್ ಸಾಂಗ್ಸ್ ಕಾಮಿಡಿ ಆ್ಯಕ್ಷನ್ ಇಲ್ಲ ಅಂದರೆ ಅಭಿಮಾನಿಗಳಿಗೆ ಸಮಾಧಾನನೇ ಆಗೋದಿಲ್ಲ ದರ್ಶನ್ ಕೂಡ ತಮ್ಮ ಅಭಿಮಾನಿಗಳನ್ನು ನಿರಾಸೆ ಮಾಡದೆ ಕಮರ್ಷಿಯಲ್ ಚಿತ್ರಗಳನ್ನೇ ಹೆಚ್ಚು ಮಾಡ್ತಾರೆ ರೆಗ್ಯುಲರ್ ಚಿತ್ರಗಳ ಮಧ್ಯ ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಗಳ ಅವಕಾಶ ಬಂದರೆ ಕಮರ್ಷಿಯಲ್ ಸಿನಿಮಾ ಬಿಟ್ಟು ಅಂತಹ ಸಿನಿಮಾಗಳಿಗೆ ಅವಕಾಶನ ಕೊಡ್ತಾರೆ ದರ್ಶನ್ ಈಗಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರದಂತಹ ಸಿನಿಮಾಗಳನ್ನ ಮಾಡಿ ಟ್ರೆಂಡ್ ಹುಟ್ಟು ಹಾಕಿರುವ ಡಿ ಬಾಸ್ ಈಗ ರಾಜವೀರ ಮದಕರಿ ನಾಯಕ ಚಿತ್ರ ಮಾಡ್ತಿದ್ದಾರೆ ಈ ಸಿನಿಮಾ ಆದ್ಮೇಲೂ ಕೂಡ ಇನ್ನು ಮೂರು ವಿಶೇಷ ಪ್ರಾಜೆಕ್ಟ್ ಡಿ ಬಾಸ್ ಬಳಿ ಇದೆಯಂತೆ ತರುಣ್ ಸುಧೀರ್ ನಿರ್ದೇಶನದಲ್ಲಿ ದರ್ಶನ್ ರಾಬರ್ಟ್ ಸಿನಿಮಾ ಮಾಡಿದ್ದಾರೆ ಈಗ ಸಿನಿಮಾ ಚಿತ್ರೀಕರಣ ಮುಗಿದಿದ್ದು ಉಮಾಪತಿ ಗೌಡ ಈ ಚಿತ್ರ ನಿರ್ಮಿಸಿದ್ದಾರೆ ಇದೀಗ ಉಮಾಪತಿ ಜೊತೆ ಮತ್ತೊಂದು ಸಿನಿಮಾ ಮಾಡಲು ದರ್ಶನ್ ಗ್ರೀನ್ ಸಿಗ್ನಲ್ ನೀಡಿದ್ದಾರಂತೆ ಇದು ಕೂಡ ಐತಿಹಾಸಿಕ ಚಿತ್ರ ಆಗಿರಲಿದೆ ಅನ್ನೋದೇ ವಿಶೇಷ ಮಂಕಿ ಸೀನನಿಗೆ ಫಿದಾ ಆದ ರಾಮ್ ಗೋಪಾಲ್ ವರ್ಮಾ ಸ್ಯಾಂಡಲ್ವುಡ್ನ ಡಾಲಿ ಧನಂಜಯ್ ಈಗ ಮಂಕಿ ಸೀನಾ ಆಗಿ ಅಬ್ಬರಿಸಿದ್ದಾರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾದಲ್ಲಿ ನಟ ರಾಕ್ಷಸ ಧನಂಜಯ್ ನೋಡಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಟೈಗರ್ ಡಾಲಿ ನಂತರ ಧನಂಜಯ್ ಮತ್ತೊಮ್ಮೆ ರಾ ಲುಕ್ನಲ್ಲಿ ಎಲ್ಲರ ಗಮನ ಸೆಳೆತಿದ್ದಾರೆ ಸುಕ್ಕ ಸೂರಿ ಮತ್ತು ಧನಂಜಯ್ ಕಾಂಬಿನೇಷನ್ ಮತ್ತೊಮ್ಮೆ ಮೋಡಿ ಮಾಡಿದ್ದು ಸೂರಿಯ ಸುಕ್ಕಾ ಫ್ಲೇವರ್ ಸ್ಯಾಂಡಲ್ವುಡ್ನಲ್ಲಿ ಮಾತ್ರವಲ್ಲದೆ ಪರಭಾಷೆಯಲ್ಲಿಯೂ ಘಮ್ ಅಂತಿದೆ ಭಯಾನಕ ಪಾಪ್ಕಾರ್ನ್ ಮಂಕಿ ಟೈಗರ್ಗೆ ಕನ್ನಡ ಪ್ರೇಕ್ಷಕರು ಮಾತ್ರವಲ್ಲದೆ ತೆಲುಗಿನ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೂಡ ಫಿದಾ ಆಗಿದ್ದಾರೆ ನಟ ಭಯಂಕರ ಧನಂಜಯ್ ಅಭಿನಯ ಮತ್ತು ಸಿನಿಮಾದ ಬಗ್ಗೆ ವರ್ಮಾ ಹೇಳಿದ್ದು ಹೀಗೆ ಧನಂಜಯ್ ನಿಮಗೆ ಅಭಿನಂದನೆಗಳು ನೀವು ಈ ಸೂಪರ್ ಯಶಸ್ಸಿಗೆ ಅರ್ಹರು ಸಿನಿಮಾದಲ್ಲಿ ನೀವು ಹುಲಿಯಂತೆ ಘರ್ಜಿಸುತ್ತಿರುವಾಗ ಪ್ರೇಕ್ಷಕರು ಪಾಪ್ಕಾರ್ನ್ ತಿನ್ನುತ್ತಾ ಮತ್ತು ಸಖತ್ ಸಂಭ್ರಮದಲ್ಲಿ ಮಂಕಿಯಂತೆ ಹಾರುತ್ತಿದ್ದರು ಎಂದು ನಾನು ಕೇಳಿದೆ ಎಂದು ಹೇಳಿದ್ದಾರೆ ನಟ ಸಾರ್ವಭೌಮನ ಯಶಸ್ಸಿನ ಬಳಿಕ ನಿರ್ದೇಶಕ ಪವನ್ ಒಡೆಯರ್ ಅವರ ರೆಮೋ ಸಿನಿಮಾ ಬರ್ತದೆ ಹೌದು ರೋಗ ಚಿತ್ರದ ಮೂಲಕ ಕನ್ನಡ ಮತ್ತು ತೆಲುಗು ಇಂಡಸ್ಟ್ರಿಗೆ ಪರಿಚಯವಾಗಿದ್ದ ಇಶಾನ್ ಈಗ ರೆಮೋ ಚಿತ್ರಕ್ಕೆ ನಾಯಕ ಪವನ್ ಒಡಿಯರ್ ನಿರ್ದೇಶನದ ಈ ಚಿತ್ರದಲ್ಲಿ ಇಶಾನ್ ಮತ್ತು ಆಶಿಕಾ ರಂಗನಾಥ್ ನಟಿಸುತ್ತಿದ್ದಾರೆ ಇಮ್ರಾನ್ ಸರ್ದಾರಿಯಾ ಅವರ ನೃತ್ಯ ಸಂಯೋಜನೆ ಮತ್ತು ಫೈಟ್ ಸ್ಟಂಟ್ಗಳನ್ನ ಒಳಗೊಂಡ ಕೆಲವು ದೃಶ್ಯಗಳನ್ನ ಚಿತ್ರೀಕರಿಸಲಾಗಿದೆ ಇದನ್ನ ಡಿಫ್ರೆಂಟ್ ಟ್ಯಾನಿ ನಿರ್ವಹಿಸಿದ್ದಾರೆ ಈ ಸಂಪೂರ್ಣ ದೃಶ್ಯಾವಳಿಯು ಚಿತ್ರದ ಮೇಲಾರ್ಧದಲ್ಲಿ ಕಾಣಿಸಿಕೊಳ್ಳುತ್ತದೆ ಇದಕ್ಕಾಗಿ ನಾವು ಕೇಪ್ ಟೌನ್ ಜೋಹಾನ್ಸ್ಬರ್ಗ್ ಮತ್ತು ಡರ್ಬನ್ನ ವಿವಿಧ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಎಂದು ಪವನ್ ಹೇಳಿದ್ದಾರೆ ಸಿ ಆರ್ ಮನೋಹರ್ ನಿರ್ಮಿಸಿದ ರೆಮೊಗಾಗಿ ಅರ್ಜುನ್ ಜನ್ಯಾ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ವೈದಿ ಅವರು ಛಾಯಾಗ್ರಹಣ ನೆರವೇರಿಸಿದ್ದು ಈ ಚಿತ್ರದಲ್ಲಿ ಶರತ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಕಾರುಣ್ಯ ರಾಮ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಮಾಯಾ ಬಜಾರ್ನ ಮೋಡಿಗಾರನ ಸಂಗೀತಮಯ ಪಯಣ ಮಾಯಾ ಬಜಾರ್ ಸಿನಿಮಾದ ಹಾಡುಗಳು ಕೇಳುಗರಿಗೆ ಬಹಳ ಇಷ್ಟ ಆಗಿದೆ ಪುನೀತ್ ರಾಜ್ಕುಮಾರ್ ನಿರ್ಮಾಣದ ಎರಡನೇ ಸಿನಿಮಾದ ಹಾಡುಗಳು ತುಂಬಾ ಹೊಸತನದಿಂದ ಕೂಡಿವೆ ಅಂದ ಹಾಗೆ ಈ ಹಾಡುಗಳನ್ನ ನೀಡಿರುವುದು ಸಂಗೀತ ನಿರ್ದೇಶಕ ಮಿಥುನ್ ಮುಕುಂದನ್ ಒಂದರ ನಂತರ ಒಂದು ಒಳ್ಳೆಯ ಹಾಡುಗಳನ್ನ ಮಿಥುನ್ ನೀಡುತ್ತಿದ್ದಾರೆ ತಮ್ಮ ಪ್ರತಿಭೆಯ ಮೂಲಕವೇ ಸ್ಯಾಂಡಲ್ವುಡ್ನಲ್ಲಿ ಬೇಡಿಕೆಯನ್ನು ಬೇಡಿಕೆಯನ್ನ ಹೆಚ್ಚಿಸಿಕೊಳ್ತಿದ್ದಾರೆ ಮಾಯಾ ಬಜಾರ್ ಮಿಥುನ್ ಮುಕುಂದನ್ ಸಂಗೀತ ನಿರ್ದೇಶನದ ಹತ್ತನೇ ಸಿನಿಮಾ ಆಗಿದ್ದು ಪಿ ಬಾಲಸುಬ್ರಹ್ಮಣ್ಯಂ ರಂತಹ ಮಹಾನ್ ಗಾಯಕರ ಜೊತೆ ಮಿಥುನ್ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಎಂದು ಬೆಂಗಳೂರಿಗೆ ಬಂದ ಅವರ ಕನಸು ಈಡೇರಿದೆ ಕೈ ತುಂಬ ಸಿನಿಮಾ ಅವಕಾಶಗಳು ಕೂಡ ಸಿಕ್ತಿದೆ ಅಚ್ಚರಿ ಮೂಡಿಸಿದೆ ಸ್ಟಾರ್ ನಟನ ಬಾಡಿ ಬಿಲ್ಡಿಂಗ್ ಹೊಸ ಸಿನಿಮಾಗೆ ರೆಡಿ ಎಂದ ನಟ ಕಥೆ ಇಷ್ಟ ಆಗಿದ್ರೆ ಆ ಚಿತ್ರಕ್ಕಾಗಿ ಆ ಪಾತ್ರಕ್ಕಾಗಿ ಎಷ್ಟೇ ಕಷ್ಟದ ಕೆಲಸವಿದ್ದರೂ ಮಾಡಲು ಮುಂದಾಗುವಂತಹ ಕಲಾವಿದರು ಚಿತ್ರರಂಗದಲ್ಲಿದ್ದಾರೆ ಜಿಮ್ ಮುಖಾನೆ ನೋಡದ ಕೆಚ್ಚ ಸುದೀಪ್ ಪೈಲ್ವಾನ್ ಚಿತ್ರಕ್ಕಾಗಿ ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ ಇದೀಗ ತಮಿಳು ಸ್ಟಾರ್ ನಟನೊಬ್ಬ ತಮ್ಮ ಮುಂದಿನ ಚಿತ್ರಕ್ಕಾಗಿ ಬಾಡಿ ಬಿಲ್ಡ್ ಮಾಡಿದ್ದು ಆ ನಟನ ಬಾಡಿ ನೋಡ್ತಿದ್ರೆ ಅಚ್ಚರಿ ಮೂಡಿಸುತ್ತದೆ ಮೊದಲೇ ಫಿಟ್ ಆಗಿದ್ದ ಈ ನಟ ಈಗ ಬಾಕ್ಸರ್ ರೀತಿ ಸಜ್ಜಾಗಿದ್ದಾರೆ ಅಷ್ಟಕ್ಕೂ ಆ ನಟ ಯಾರು ಮುಂದಿನ ಸಿನಿಮಾ ಯಾವುದು ಅನ್ನೋದಕ್ಕೆ ಉತ್ತರ ಇಲ್ಲದೆ ತಮಿಳು ನಟ ಆರ್ಯ ತಮ್ಮ ವರ್ಕ್ಔಟ್ ವಿಡಿಯೋವನ್ನ ಹಂಚಿಕೊಂಡಿದ್ದು ಕಾಲಿವುಡ್ ಇಂಡಸ್ಟ್ರಿಯಲ್ಲಿ ಭಾರಿ ಸತ್ತು ಮಾಡ್ತದೆ ಮೊದಲೇ ಫಿಟ್ ಆಗಿದ್ದ ಆರ್ಯ ಇದೀಗ ಮತ್ತಷ್ಟು ಬಾಡಿ ಬಿಲ್ಟ್ ಮಾಡಿದ್ದಾರೆ ಡಬ್ಲ್ಯೂ ಇ ಆಟಗಾರನಂತೆ ಸಜ್ಜಾಗಿರುವ ಆರ್ಯ ಮುಂದಿನ ಚಿತ್ರಕ್ಕೆ ನಾನು ರೆಡಿ ಎಂದು ತಿಳಿಸಿದ್ದಾರೆ ಪಾರುವಿನಿಂದ ಪಾರಾಗಿ ಚಕ್ ಈ ಹಿಂದೆ ಪಾರು ಐ ಲವ್ ಯು ಚಿತ್ರವನ್ನ ನಿರ್ಮಾಣದ ಜೊತೆಗೆ ನಾಯಕರಾಗಿದ್ದವರು ರಂಜನ್ ಹಾಸನ್ ಈ ಬಾರಿ ಕುತೂಹಲ ಹುಟ್ಟಿಸುವಂತ ದಿ ಚಕ್ ಮೇಟ್ ಸಿನಿಮಾಕ್ಕೆ ಹಿಂದಿನ ಸಿನಿಮಾದಂತೆ ಎರಡು ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ ದ ಚಕ್ ಮೇಟ್ ಚಿತ್ರಕ್ಕೆ ಎಂಜಿನಿಯರ್ ಆಗಿರುವ ಭಾರತೀಶ್ ವಶಿಷ್ಠ ಮತ್ತು ಡಿಪ್ಲೊಮಾ ಮುಗಿಸಿರುವ ಸಂತೋಷ್ ಚೆಪ್ಪಾಡಿ ಜಂಟಿಯಾಗಿ ಆಕ್ಷನ್ ಕಟ್ ಹೇಳಿದ್ದಾರೆ ಸ್ನೇಹಿತರಾಗಿರುವ ವಿಜಯ್ ಚಂಡೂರ್ ವಿಶ್ವವಿಜೇತ್ ಮತ್ತು ರಾಜ್ಶೇಖರ್ ಜೊತೆಯಾಗಿದ್ದಾರೆ ಪ್ರೀತು ಪೂಜಾ ಮೂಕ ನಾಯಕಿಯಾಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸರ್ದಾರ್ ಸತ್ಯ ಪೊಲೀಸ್ ಆಗಿ ಕಾಣಿಸಿಕೊಂಡರೆ ಅಮೃತ್ ನಾಯರ್ ಸ್ತುತಿ ವಿಸ್ಮಯ ಕಾರ್ತಿಕ್ ಹುಲಿ ಸುಧಿ ಕಾಕ್ರೋಚ್ ಪ್ರದೀಪ್ ಪೂಜಾರಿ ಚಿಲ್ಲರ್ ಮಂಜಾ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಭಾರತೀಶ್ ವಶಿಷ್ಠ ಸಾಹಿತ್ಯದ ಒಂದು ಗೀತೆಗೆ ಶಶಾಂಕ್ ಶೇಷಗಿರಿ ಸಂಗೀತ ಸಂಯೋಜಿಸಿದ್ದಾರೆ ಉಳಿದಂತೆ ಛಾಯಾಗ್ರಹಣ ಸತೀಶ್ ರಾಜ್ಚಂದ್ರನ್ ಸಂಕಲನ ಈಶ್ವರ್ ಸುನೀಲ್ ಕಶ್ಯಪ್ ಇನ್ನು ಸಾಹಸ ವೈಲೆಂಟ್ ವೇಲು ಅವರದ್ದಾಗಿದೆ ಜಗಜ್ಜ್ಯೋತಿ ಮೂವಿ ಮೇಕರ್ಸ್ ಮುಖಾಂತರ ಸಿದ್ಧಗೊಂಡಿರುವ ಈ ಚಿತ್ರ ಸದ್ಯ ಸೆನ್ಸಾರ್ ಅಂಗಳಕ್ಕೆ ಹೋಗಲಿದ್ದು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆಯಾಗುವ ಸೂಚನೆ ಇದೆ ಸದ್ಯ ದ ಚೆಕ್ ಮೇಟ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಪಕ್ಕಾ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ನಲ್ಲಿ ಮೂಡಿಬಂದಿರುವ ಚಿತ್ರ ಅನ್ನೋದು ಟೀಸರ್ನಲ್ಲಿ ಗೊತ್ತಾಗ್ತಿದೆ ತುರ್ತು ನಿರ್ಗಮದ ಮೂಲಕ ಸುನಿಲ್ ಪುನರಾಗಮನ ಎಕ್ಸ್ಕ್ಯೂಸ್ ಮಿ ಚಿತ್ರದ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದ ಸುನಿಲ್ ರಾವ್ ಹಲವು ವರ್ಷಗಳ ನಂತರ ತುರ್ತು ನಿರ್ಗಮನ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮರಳಿದ್ದಾರೆ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಸುನಿಲ್ ರಾವ್ ಅಭಿನಯಿಸುತ್ತಿದ್ದಾರೆ ಕುಮಾರ್ ಅಂಡ್ ಕುಮಾರ್ ಫಿಲಮ್ಸ್ ಲಾಂಛನದಲ್ಲಿ ಶೈಲಜಾ ಪಿಚ್ಚರ್ ಸಹಭಾಗಿತ್ವದಲ್ಲಿ ಭರತ್ ಕುಮಾರ್ ಹೇಮಂತ್ ಕುಮಾರ್ ಅವರು ನಿರ್ಮಿಸುತ್ತಿರುವ ತುರ್ತು ನಿರ್ಗಮನ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ ಶರತ್ ಭಗವಾನ್ ಈ ಚಿತ್ರದ ಸಹ ನಿರ್ಮಾಪಕರಾಗಿದ್ದಾರೆ ಬೆಂಗಳೂರಿನ ಸುತ್ತಮುತ್ತ ಚಿತ್ರೀಕರಣ ನಡೆದಿದ್ದು ಫ್ಯಾಂಟಸಿ ಹಾಗೂ ಕಾಲ್ಪನಿಕ ಕಥಾ ಹಂದರ ಹೊಂದಿರುವ ಈ ಚಿತ್ರದ ಟೀಸರ್ ಹಾಗೂ ಹಾಡುಗಳು ಬಿಡುಗಡೆಯಾಗಿವೆ ಇನ್ನು ಸುನಿಲ್ ರಾವ್ಗೆ ಈ ಚಿತ್ರ ಒಂದು ದೊಡ್ಡ ಬ್ರೇಕ್ ನೀಡುವ ಸೂಚನೆ ನೀಡುತ್ತಿದೆ ಹೀರೋ ಡೈರೆಕ್ಟರ್ ಆದ ಕಥೆ ಅದೇ ನಿನ್ನ ಸನಿಹಕ್ಕೆ ಡಾಕ್ಟರ್ ರಾಜ್ಕುಮಾರ್ ಪುತ್ರಿ ಪೂರ್ಣಿಮಾ ಹಾಗೂ ನಟ ರಾಮ್ ಕುಮಾರ್ ದಂಪತಿಯ ಮಗಳು ಧನ್ಯಾ ಅಭಿನಯದ ಚೊಚ್ಚಲ ಸಿನಿಮಾ ನಿನ್ನ ಸನಿಹಕ್ಕೆ ಈ ಚಿತ್ರವನ್ನು ಇದೇ ಏಪ್ರಿಲ್ಗೆ ತೆರೆಗೆ ತರಲು ಚಿತ್ರತಂಡ ಲೆಕ್ಕಾಚಾರ ಹಾಕ್ತಿದೆ ರೊಮ್ಯಾಂಟಿಕ್ ಲವ್ ಸ್ಟೋರಿ ನಿನ್ನ ಸನಿಹಕ್ಕೆ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಮೇಕಿಂಗ್ ಝಲಕ್ ರಿವೀಲ್ ಮಾಡಿದೆ ಚಿತ್ರತಂಡ ಮದುವೆಯ ಮಮತೆಯ ಕರೆಯೋಲೆ ಮತ್ತು ಸಿಲಿಕಾನ್ ಸಿಟಿ ಸಿನಿಮಾದಲ್ಲಿ ನಟಿಸಿದ್ದ ಸೂರಜ್ ಗೌಡ ನಿನ್ನ ಸನಿಹಕ್ಕೆ ಚಿತ್ರದಲ್ಲಿ ಹೀರೋ ಆಗಿ ಬಣ್ಣ ಹಚ್ಚಿದ್ದಾರೆ ಹೀರೋ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಸೂರಜ್ ಈಗ ನಟನೆಯ ಜೊತೆಗೆ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿದ್ದಾರೆ ಚಿತ್ರತಂಡ ಚಿತ್ರ ಅನೌನ್ಸ್ ಮಾಡಿದಾಗ ನಿರ್ದೇಶಕರಾಗಿದ್ದು ರಂಗಭೂಮಿ ಪ್ರತಿಭೆ ಸುಮನ್ ಜಾದೂಗರ್ ಆದರೆ ಅನಿವಾರ್ಯ ಕಾರಣಗಳಿಂದ ಸುಮನ್ ನಿರ್ದೇಶನದಿಂದ ಹಿಂದುಳಿದು ಸೂರಜ್ ಗೌಡ ನಿರ್ದೇಶನದ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಯಿತು ಸಂಚಾರಿ ಮನವಿಗೆ ಅದ್ಭುತ ಸ್ಪಂದನೆ ಉತ್ತಮ ಚಿತ್ರಗಳ ಕೈ ಬಿಡಬೇಡಿ ಎಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಸಂಚಾರಿ ವಿಜಯ್ ಮನವಿ ಮಾಡಿದ್ದು ವರ್ಕೌಟ್ ಆಗಿದೆ ಸಿನಿಮಾವನ್ನ ಉಳಿಸಿಕೊಡಿ ಒಳ್ಳೆಯ ಸಿನಿಮಾ ಮಾಡಿದಾಗಲೂ ಚಿತ್ರರಂಗದಿಂದ ತೆಗೆದಿದ್ದಾರೆ ಜೆಂಟಲ್ ಮ್ಯಾನ್ ಜನರಿಗೆ ಜೆಂಟಲ್ ಮ್ಯಾನ್ ಜನರಿಗೆ ತಲುಪುತ್ತಿದೆ ಶನಿವಾರ ಮತ್ತು ಭಾನುವಾರ ಸಿನಿಮಾ ನೋಡಿ ಹಾಗಾದರೆ ಸೋಮವಾರದಿಂದ ಸಿನಿಮಾ ಮುಂದೆ ಹೋಗುತ್ತದೆ ಇದೇ ಸಿನಿಮಾ ಬೇರೆ ಭಾಷೆಯಲ್ಲಿ ಬಂದಿದ್ದರೆ ನಾವು ಕನ್ನಡಿಗರೇ ಹೆಚ್ಚು ಪ್ರೋತ್ಸಾಹ ನೀಡುತ್ತೇವೆ ಈಗ ಈ ಚಿತ್ರವನ್ನು ಉಳಿಸಿಕೊಡಿ ಎಂದು ಜಾಲತಾಣದಲ್ಲಿ ಮನವಿ ಮಾಡಿದರು ಅವರ ಮನವಿಗೆ ಓಗೊಟ್ಟು ಕನ್ನಡಿಗರು ಜೆಂಟಲ್ ಮ್ಯಾನ್ ಚಿತ್ರವನ್ನು ನೋಡಲು ಮನಸ್ಸು ಮಾಡಿದ್ದಾರೆ ಜೆಂಟಲ್ ಮ್ಯಾನ್ ಚಿತ್ರದಲ್ಲಿ ಟಫ್ ಕಾಪ್ ಚಿತ್ರದಲ್ಲಿ ಮಿಂಚಿದ್ದ ವಿಜಯ್ ಅವರಿಗೆ ಸಾಕಷ್ಟು ಹೊಸ ಅವಕಾಶಗಳು ಅರಸಿ ಬಂದಿವೆ ಶಿವಾಜಿ ಹೌಸ್ಫುಲ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಮೂಗನ್ನು ಮಾತ್ರ ತೋರಿಸಿ ಇದು ಯಾರು ಎಂದು ಕನ್ನಡದ ಪ್ರೇಕ್ಷಕರನ್ನ ಕೇಳಿದ್ರೆ ಅದು ವಿಷ್ಣುವರ್ಧನ್ ಎಂದು ಹಿಡಿಯುತ್ತಾರೆ ಗುಳಿಗೆನ್ನೇ ತೋರಿಸಿ ಯಾರೆಂದು ಕೇಳಿದರೆ ರಚಿತಾ ರಾಮ್ ಅಂತಾರೆ ಇಂಥ ಬುದ್ಧಿವಂತ ಪ್ರೇಕ್ಷಕರ ನಡುವೆ ನಾನು ಹೊಸ ಇಮೇಜ್ನಲ್ಲಿ ಬರಬೇಕು ಅಂದರೆ ಅದಕ್ಕೆ ಧೈರ್ಯ ಬೇಕು ಅಂಥ ಧೈರ್ಯ ನನಗೆ ಬಂದದ್ದು ಕಂಟೆಂಟ್ ಕೇಳಿದಾಗ ಇದೀಗ ಜನರಿಗೂ ಇಷ್ಟವಾಗಿರುವುದು ನನಗೆ ಖುಷಿಯಾಗಿದೆ ಎಂದು ರಮೇಶ್ ಅರವಿಂದ್ ಅವರು ಶಿವಾಜಿ ಸೂರತ್ಕಲ್ ಚಿತ್ರದ ಸಕ್ಸಸ್ ಮೀಟ್ನಲ್ಲಿ ಮಾತನಾಡಿದರು ಇನ್ನು ನಿರ್ದೇಶಕ ಆಕಾಶ್ ಶ್ರೀವತ್ಸ ಅವರು ಮಾತನಾಡಿ ಸಿನಿಮಾ ಪ್ರದರ್ಶನಗೊಳ್ಳುತ್ತಿದ್ದ ಚಿತ್ರಮಂದಿರಗಳ ಸಂಖ್ಯೆ ಅರವತ್ತರಿಂದ ನೂರ ಎಪ್ಪತ್ತರ ತನಕ ಹೆಚ್ಚಾಗಿದೆ ಚಿತ್ರ ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ತೆರೆ ಕಂಡಿದೆ ಯುಎಸ್ನಲ್ಲಿ ತಿಂಗಳಾಂತ್ಯಕ್ಕೆ ಇಪ್ಪತ್ತೈದರಿಂದ ಮೂವತ್ತರಷ್ಟು ಶೋಗಳು ಪ್ರದರ್ಶನ ಕಾಣಲಿವೆ ಹಿಂದಿ ಸೇರಿದಂತೆ ತಮಿಳು ತೆಲುಗು ಭಾಷೆಗಳಿಂದ ರೀಮೇಕ್ಗಾಗಿ ಆಫರ್ ಬಂದಿದೆ ವಿಶೇಷ ಏನಂದರೆ ನಾನೇ ನಿರ್ದೇಶಿಸಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಎಂದರು ದಶಕದ ಹಿಂದೆ ಬೆಂಗಳೂರಿನ ಊರ್ವಶಿ ಥಿಯೇಟರ್ನಲ್ಲಿ ಕನ್ನಡ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುವುದನ್ನು ನೋಡಬೇಕು ಅಂತ ಕನಸು ಕಂಡಿದ್ದೆ ಇದೀಗ ನಮ್ಮ ಚಿತ್ರವೇ ಅಲ್ಲಿ ಭರ್ಜರಿ ಪ್ರದರ್ಶನ ಕಾಣುತ್ತಿರುವುದು ಖುಷಿಯಾಗಿದೆ ಅಂತ ಹೆಮ್ಮೆ ಪಟ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಿರ್ಮಾಪಕ ಅನೂಪ್ ಗೌಡ ಅವರು ಮೊದಲ ನಿರ್ಮಾಣದಲ್ಲಿಯೇ ಇಂತಹ ಒಳ್ಳೆಯ ಸಿನಿಮಾ ಸಿಕ್ಕಿ ಯಶಸ್ಸು ಕಾಣುತ್ತಿರುವುದಕ್ಕೆ ಖುಷಿ ಇದೆ ಎಂದರು ಯೂಟ್ಯೂಬ್ ಚಾನೆಲ್ ಶುರು ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕೋನ್ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚ್ಯೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್